ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮೋಸ್ಟ್ ಹ್ಯಾಪನಿಂಗ್ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸಿವಿ ರಾಮನಗರ ಕ್ಷೇತ್ರ ಕೂಡ ಒಂದು. ಇದು ಬೆಂಗಳೂರಿನ ಪ್ರತಿಷ್ಠಿತ ಚುನಾವಣಾ ಕಣ. ಭಾರತ ರತ್ನ ಸರ್ ಸಿವಿ ರಾಮನ್ ನೆಲೆಸಿದ್ದ ಗೌರವಾರ್ಥವಾಗಿ ಅವರ ಹೆಸರನ್ನೇ ಈ ಕ್ಷೇತ್ರಕ್ಕೆ ಇಡಲಾಗಿದೆ. ಸಿಲಿಕಾನ್ ಸಿಟಿಯ ಹೈಫೈ ಏರಿಯಾಗಳಲ್ಲಿ ಒಂದಾಗಿರುವಂತಹ ಸಿವಿ ರಾಮನ್ ನಗರ ರಾಜಕೀಯವಾಗಿ ಇಲ್ಲಿಯವರೆಗೂ ಕೇಸರಿ ಪಾಳಿಯದ ಭದ್ರ ಕೋಟಿಯಾಗಿ ಕಾಣಿಸಿಕೊಂಡಿದೆ. ಅಂತಹ ಕ್ಷೇತ್ರದಲ್ಲಿ ಈ ಬಾರಿ ಏನಾಗುತ್ತೆ ಅನ್ನುವುದನ್ನ ನಾವು ಹೇಳೋದಕ್ಕಿಂತ ಅಲ್ಲಿನ ಮತದಾರರ ಬಳಿಯೇ ಕೇಳೋಣ. ಅದಕ್ಕೂ ಮುಂಚೆ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಅಂಕಿ ಸಂಖ್ಯೆ ನೋಡ್ಬಿಡೋಣ. ಸಿವಿ ರಾಮನ್ ನಗರದಲ್ಲಿ ಪುರುಷ ಮತದಾರರು 137,650, ಮಹಿಳಾ ಮತದಾರರು 122,811ರಷ್ಟಿದ್ದಾರೆ. ಒಟ್ಟು 260,559 ವೋಟರ್ಸ್ ಇಲ್ಲಿದ್ದು, ಇವರೆಲ್ಲರ ಆಯ್ಕೆ ಈ ಬಾರಿ ಪುನಃ ಬಿಜೆಪಿ ಆಗಿರುತ್ತಾ ಅಥವಾ ಬೇರೆ ಪಕ್ಷವಾ ಅನ್ನುವುದನ್ನ ಕಾದು ನೋಡಬೇಕು. ಎಸ್ಸಿ ಮೀಸಲು ಕ್ಷೇತ್ರವಾಗಿರುವಂತಹ ಸಿವಿ ರಾಮನ್ ನಗರದ ಹಾಲಿ ಶಾಸಕರು ಬಿಜೆಪಿಯ ಎಸ್ ರಘು. ಈ ಕ್ಷೇತ್ರ 2008ರಲ್ಲಿ ರಚನೆಯಾಗಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಸತತವಾಗಿ 3 ಬಾರಿ ಎಸ್ ರಘು ಕಮಲ ಅರಡಿಸಿ ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡಿದ್ದಾರೆ. ಅದಕ್ಕೂ ಮುನ್ನ ರಘು ಶಾಂತಿನಗರದಿಂದ ಒಮ್ಮೆ ಗೆಲುವು ಸಾಧಿಸಿದ್ರು. ಸಿವಿ ರಾಮನ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರತಿ ಬಾರಿಯೂ ಅಖಾಡದಲ್ಲಿ ತನ್ನ ಅಭ್ಯರ್ಥಿಯನ್ನ ಚೇಂಜ್ ಮಾಡ್ತಾ ಕೈವಶಕ್ಕಾಗಿ ಪ್ರಯತ್ನ ನಡೆಸ್ತಾ ಇದೆ. ಆದ್ರೆ ಅದೆಲ್ಲವೂ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಬಟ್ ಈ ಬಾರಿ ಹೇಗಾದ್ರೂ ಮಾಡಿ ಕ್ಷೇತ್ರವನ್ನ ತನ್ನ ಸುಪರ್ದಿಗೆ ಪಡೆಯಬೇಕು ಅನ್ನುವಂತಹ ಜಿದ್ದಿಗೆ ಕಾಂಗ್ರೆಸ್ ಬಿದ್ದಿದೆ. ಏನಾಗತ್ತೆ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗಲಿದೆ. ಇನ್ನು ಬಿಜೆಪಿಯಿಂದ ಮತ್ತೆ ಎಸ್ ರಘು ಕಣಕ್ಕಿಳಿಯಲಿದ್ದಾರೆ. ಕಾಂಗ್ರೆಸ್ನಿಂದ ಕಳೆದ ಬಾರಿ ಸ್ಪರ್ಧಿಸಿ ಸೋತಿರುವಂತಹ ಸಂಪತ್ ರಾಜ್ ಸೇರಿದಂತೆ ಹಲವು ಮಂದಿ ಟಿಕೆಟ್ ರೇಸ್ನಲ್ಲಿದ್ದಾರೆ. ಜೆಡಿಎಸ್ ಕೂಡ ಇಲ್ಲಿ ನಿರ್ದಿಷ್ಟ ಮತಗಳನ್ನ ಹೊಂದಿದ್ದು, ಅಭ್ಯರ್ಥಿ ಯಾರು ಅನ್ನೋದು ಕನ್ಫರ್ಮ್ ಆಗಿಲ್ಲ. ವಾಗ್ಮನೆ ಟೆಕ್ ಪಾರ್ಕ್ ನಂತಹ ಐಟಿ ಕಂಪನಿಗಳು, ಪಬ್ಗಳು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಹಾಗೂ ವಿಶ್ವದ ಬಿಗ್ ಆಪರಲ್ ಬ್ರ್ಯಾಂಡ್ನ ಶಾಪ್ಗಳು ಇಲ್ಲಿ ನಮಗೆ ಕಾಣೋಕ್ ಸಿಗುತ್ತೆ. ಅಷ್ಟೇ ಅಲ್ಲ, ಇಂದಿರಾನಗರದಂತಹ ಪಾಶ್ ಏರಿಯಾದಿಂದ ಹಿಡಿದು ಕೆಲವು ಸ್ಲಮ್ ಪ್ರದೇಶಗಳು ಇಲ್ಲಿ ನಮಗೆ ಕಾಣೋಕ್ ಸಿಗುತ್ತೆ. ಸಮಾಜದ ಎಲ್ಲಾ ಸ್ತರದ ಮತದಾರರು ಇಲ್ಲಿದ್ದಾರೆ. ಸೊ ಇವತ್ತು ನಮ್ಮ ಗ್ರೌಂಡ್ ರಿಪೋರ್ಟ್ ನಲ್ಲಿ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ ಅವ್ರನ್ನೇ ಕೇಳ್ತಾ ಹೋಗೋಣ. ಬಿಜೆಪಿ ಕ್ಯಾಂಡಿಡೇಟ್ ಫುಲ್ ಕೆಲಸ ಮಾಡಿದ್ದಾರೆ. ಯಾವ ಕ್ಯಾಂಡಿಡೇಟ್ ಇಲ್ಲ ಇಲ್ಲಿ, ಯಾವ ಕ್ಯಾಂಡಿಡೇಟ್ ನಿಂತರೂ ಗೆಲ್ಲಲ್ಲ. ಎಲ್ಲ ಕೆಲಸ ಆಗಿದೆ. ಏನ್ ಕೆಲಸ ಬಿಟ್ಟಿಲ್ಲ ಅವ್ರು. ನಾವ್ ಏನ್ ಕೆಲಸ ಕೇಳಿದ್ರು ಮಾಡ್ಕೊಡ್ತಾರೆ. ಬರ್ತಾ ಇರ್ತಾರೆ, ಯಾವ್ದಕ್ಕೂ ಪ್ರತಿಯೊಂದು ಕರೆದ್ರು ಬರ್ತಾರೆ. ಬಿಜೆಪಿ ರಘು ಅವರು. ರಘು ಅವರೇನಾ? ಯಾಕೆ ರಘು ಅವರೇ ಗೆಲ್ಬೇಕು? ಸುಮಾರು ಒಂದು 15 ವರ್ಷದಿಂದ ಅವರೇ ಇರೋದು. ರೋಡು, ತಾರು ಎಲ್ಲಾ ಬಂದ್ಬಿಟ್ಟು ಎಲ್ಲ ಲೈಟ್ ಇಂದ ಹಿಡಿದು ಎಲ್ಲಾ ಇದೆ. ಇಲ್ಲಿ ಈ ಸಲ ಯಾರು ಗೆಲ್ಬಹುದು? ನಮ್ಮ ರಘು ಅವರೇ. ಯಾಕೆ ರಘು ಅವರು? ಕೆಲಸ ಮಾಡ್ಯಾರೆ ರಘು ಅವ್ರೆ. ಯಾಕೆ ರಘು ಅವ್ರೇನೆ ಅಂದ್ರೆ ಅಷ್ಟ್ ಕೆಲಸ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನ? ಕೆಲಸ ಅಂತಲ್ಲ, ಅವ್ರನ್ನ ನೋಡಿ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಅಂದ್ರೆ ಪ್ರತಿಯೊಂದಕ್ಕೂ ಬರ್ತಾರೆ, ಪ್ರತಿಯೊಂದು ಯಾವ್ದೋ ಒಂದು ಫಂಕ್ಷನ್ ಇರಲಿ ಬರ್ತಾರೆ. ಸಲ ಯಾರು ಗೆಲ್ಬಹುದು ಇಲ್ಲಿ? ಇಲ್ಲಿ ಈ ಸಾರಿ 100% ರಘು ಅವರೇ ಗೆಲ್ಲೋದು. ಯಾಕೆ ರಘು ಅವ್ರಿಗೆ ನಿಮ್ ಓಟು? ರಘು ಅವ್ರಿಗೆ ಯಾಕೆ ಓಟು ಅಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂತ ಕೆಲಸಗಳು ಪೆಂಡಿಂಗ್ ಇಲ್ಲ. ಕ್ಷೇತ್ರ ಬಿಟ್ಟು ಆಚೆ ಅಂತ ಹೋಗೋದೇ ಇಲ್ಲ ಅವರು. ನಿಮಗೆ ಅವ್ರ ಕೆಲಸ ತೃಪ್ತಿ ತಂದಿದೆ? ಖಂಡಿತ, ಅವ್ರ ಕೆಲಸ ತೃಪ್ತಿ ತಂದಿದೆ. 100% ಅವರೇ ಈ ಸಾರಿನೂ ಬರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಇರ್ತಾರೆ, ಎಲ್ಲವಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಬಿಜೆಪಿನೇ ಗೆಲ್ಬೇಕು? ಅವ್ರು ಬಂದ್ಮೇಲೆ ತುಂಬಾ ಚೆನ್ನಾಗಾಗಿದೆ ಪ್ರತಿಯೊಂದು. ಸರ್, ಈ ಸಲ ಇಲ್ಲಿ ಯಾರು ಗೆಲ್ಬಹುದು ಸರ್? ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್? ಬಿಜೆಪಿ. ಯಾಕೆ ಬಿಜೆಪಿ? ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಆಡಳಿತ. ಇಲ್ಲಿ ನಮ್ಮೂರಲ್ಲಿ ಬಂದು ರಘು, ಬಿಜೆಪಿನೇ ಗೆಲ್ಲೋದು. ಬಿಜೆಪಿಗೆ ಇಲ್ಲಿ ಜನ ಓಟ್ ಹಾಕೋದು ಅಂತಾನ? ಯಾಕೆ, ಏನ್ ಕಾರಣ ಅದಕ್ಕೆ? ಅವ್ರ ಹತ್ತ ಒಳ್ಳೆಯವ್ರು ಯಾರು ಇಲ್ಲ ಮೇಡಮ್. ನಮ್ಮ ಪ್ರಕಾರ ಇಲ್ಲಿ ನಮ್ಮ ಸಾಹೇಬ್ರು ಎಮ್ ಎಲ್ ಎ ರಘು ಅವರೇ ಮೇಡಮ್ ಗೆಲ್ಲೋದಿಲ್ಲಿ. ನಿಮ್ಮ ಸಾಹೇಬ್ರು ಇಲ್ಲಿ ಕೆಲಸಗಳು ಮಾಡ್ಕೊಟ್ಟಿದಾರ? ಬಂದು ನೀವೇ ಇಡೀ ಊರು ಒಂದ್ ರೌಂಡ್ ನೋಡಿ ಮೇಡಮ್, ಏನಾನ ಕೊರತೆ ಇದ್ರೆ ಹೇಳಿ, ನಾಳೆನೆ ಕೆಲಸ ಮಾಡ್ಕೊಡ್ತಾರೆ ಮೇಡಮ್. ಯಾವ ಪಕ್ಷ ಇಲ್ಲಿ ಗೆಲ್ಬಹುದು, ಯಾವ ಪಕ್ಷ ಗೆದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಯಾವ ಪಕ್ಷ ಗೆಲ್ಬಹುದು ಅಂತ ಹೇಳಿದ್ರೆ, ಇಲ್ಲಿ ಯಾವಾಗ್ಲೂ ಬಿಜೆಪಿನ ಗೆಲ್ಲೋದು ಮೇಡಮ್. ಮತ್ತೆ ಬಿಜೆಪಿ ಗೆದ್ರೇನೆ ಒಳ್ಳೇದು. ಬಿಜೆಪಿನ ಗೆಲ್ಲೋದು
ಕಾಂಗ್ರೆಸ್ ಜೆಡಿಎಸ್ ಬರೋದಿಲ್ಲ. ರಘು ಅವರೇ ಗೆಲ್ಲದ 100% ಅವರೇ ಗೆಲ್ಲೋದು, ಬೇರೆ ದಾರಿನೇ ಇಲ್ಲ, ಬೇರೆ ಪಕ್ಷ ಸಂಘಟನೆ ಇಲ್ಲ. ಒಂದು ಎರಡನೇದ್ದು, ಯಾರನ್ನೂ ಸಡನ್ ಆಗಿ ಎಲೆಕ್ಷನ್ ಟೈಮ್ ಅಲ್ಲಿ ತಂದು ನಿಲ್ಸಿದ್ರೆ ಜನರು ವಿಶ್ವಾಸ ಗಳಿಸೋದ್ರಲ್ಲಿ ಸಕ್ಸಸ್ ಆಗಲ್ಲ. ಅವರು ಇಲ್ಲಿನ ಜನರ ವಿಶ್ವಾಸನ ಗಳಿಸಿದಾರ ರಘು ಅವರು. ಈಗ ಅಲ್ಟರ್ನೇಟಿವ್ ಇಲ್ಲಲ್ಲ, ಈಗ ಅಲ್ಟರ್ನೇಟಿವ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗೋ ಫಾರ್ ದಟ್. ರಾಹುಲ್ ಗಾಂಧಿ ಬಂದ್ರೆ ಅವನೇ ಗೆಲ್ಲೋದು, ರಘುನೇ ಗೆಲ್ಲದ ರಾಹುಲ್ ಗಾಂಧಿ ಬಂದ್ರು ಕೂಡ ಬಂದಿರ್ಕೊಂಡ್ರೆ ಅವನೇ ಗೆಲ್ಲೋದು. ನನ್ನ ಮನಸ್ಸಲ್ಲಿ ಕಾಂಗ್ರೆಸ್ ಬರ್ಬೇಕು, ಯಾಕೆ ಕಾಂಗ್ರೆಸ್ ಬರ್ಬೇಕು, ಬಿಜೆಪಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬಾಣ. ಇಂದಿರಾ ಗಾಂಧಿ ಬಾಣ ಕೊಟ್ಟಳು, ಮಗ ಅವನ್ ಬಾಣ ಕೊಟ್ಟ, ಬಿಜೆಪಿ ಯಾಕೆ ಕೊಡ್ತಾರೆ ಬಾಣ, ಎಲ್ಲ ಮನೆ ಕುಟುಂಬ. ಈ ಏರಿಯಾದಲ್ಲಿ ಅಂದ್ರೆ ರೋಡ್ ಸರಿ ಇಲ್ಲ ಅಥವಾ ಏನಾದ್ರು ಮೂಲ ಸೌಕರ್ಯ ಇಲ್ಲ, ವಾಶ್ರೂಮ್ ಕರೆಕ್ಟ್ ಆಗಿಲ್ಲ, ಆ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್? ಎಲ್ಲ ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು. ಈ ಸಲ ಇಲ್ಲಿ ಯಾರು ಗೆಲ್ಬಹುದು? ಇಲ್ಲಿ ಬಿಜೆಪಿ ಬರುತ್ತೆ, ಎಸ್ ರಘು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ರೋಡ್ ಡೆವಲಪ್ಮೆಂಟ್, ಏರಿಯಾ ಡೆವಲಪ್ಮೆಂಟ್, ಸಮಸ್ಯೆಗಳನ್ನ ಆಲಿಸ್ತಾರೆ ಅವರು, ಜನರ ಸಮಸ್ಯೆಗಳ ಆಲಿಸ್ತಾರೆ. ಕಾಂಪಿಟೇಷನ್ ಅನ್ನೋದೇ ಇಲ್ಲ ಅವ್ರಿಗೆ, ಯಾವುದೇ ಪಕ್ಷದ ಕಾಂಪಿಟೇಷನ್ ಅನ್ನೋದಿಲ್ಲ. ನೀವು ಯಾರಿಗೆ ಓಟ್ ಹಾಕೋದು? ಬಿಜೆಪಿ ರಘು ಅವರು. ಹಾ, ಯಾಕೆ ರಘು ಅವ್ರಿಗೆ ಓಟ್ ಹಾಕ್ತೀರಾ? ಅವ್ರು ಒಳ್ಳೆ ಕೆಲಸ ಮಾಡಿದೆ. ನಾನೇ 45 ವರ್ಷ ಆಯ್ತು ಈ ಮಲ್ಲೇಶ್ವರ ಆಯ್ತು ಅನ್ನ, ಇವರು ಬಂದ ಮೇಲೆ ಈ ರೋಡ್ ಇಲ್ಲಿ ಒಂದು ಆಲ್ಮರೆ ಇದೆ, ಅದು ಕಟ್ ಮಾಡಿ ರೋಡ್ ಹಾಕಿ, ಒಂದು ಸ್ಕೂಟರ್ ರೋಡ್ ಬರಲಿಲ್ಲ. ಈ ನಾನು ಅಂಗಡಿ ವೆಚ್ಚಿಟ್ಟು 33 ವರ್ಷ ಆಯ್ತು, ಆ ಕಾಲದಲ್ಲಿ ಒಂದು ಜನ ಕೂಡ ಇಲ್ಲ. ಆ ಕಾಲದಲ್ಲಿ ಅವರು ಬಂದ ಮೇಲೆ ಈ ರೋಡ್ ಎಲ್ಲ ಒಳ್ಳೆ ರೋಡ್ ಹಾಕಿ. ರಘು ಅವರಂದ್ರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಜಗಳ ಬಗಳ ಎಂಥದ್ದು ಇಲ್ಲ. ಮತ್ತೆ ನಮಗೆ ಏರಿಯಾಕ್ಕೆ ಏನು ಬೇಕೋ ಅವರು ಮಾಡ್ತಾರಂದೆ, ರೋಡ್, ನೀರು, ಬಸ್, ಪಾರ್ಕ್, ಎಲ್ಲರಿಗೂ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅವರು, ಅವ್ರಿಗೆ ನಿಂತ್ಕೊಂಡು ಮಾಡ್ತಾರೆ. 4 ಸತತ 20 ವರ್ಷದಿಂದ ಬಿಜೆಪಿ ಗೆಲ್ತಾ ಇದೆ, ಬಟ್ ಅವರು ಮಿನಿಸ್ಟರ್ ಪೋಸ್ಟ್ ಕೊಡ್ತಾ ಅದೊಂದು ಬೇಜಾರಾಗಿದೆ. ಸೊ ಜನರೆಲ್ಲ ಚೇಂಜ್ ಆಫ್ ಕೇಳ್ತಾ ಇದ್ದಾರೆ. ನಮ್ಮ ಓಟ್ ಸಂಪತ್ ರಾಜ್ ಗೆ, ನಾವು ಅವಾಗ್ಲಿಂದನೂ ಕಾಂಗ್ರೆಸ್ ಮೇಡಮ್, ನಮ್ಮ ಬ್ಲಡ್ಡಲ್ಲೇ ಇದೆ ಕಾಂಗ್ರೆಸ್. ಗೊತ್ತಾ ನಿಮ್ಗೆ ರಘು ಅವರು? ಅವರು ಬರ್ತಿರ್ತಾರ ಇಲ್ಲಿಗೆ? ಹಾ, ಬರ್ತಾ ಇರ್ತಾರ. ನಿಮ್ ಇಲ್ಲಿ ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಯಾರು ಗೆದ್ರೆ ಯಾರಕ್ಕೇನು ಪ್ರಯೋಜನ? ಊರಿಂದ ಕೆಲಸ ಎಲ್ಲ ರಘು ಸರ್ ಮಾಡ್ತಾ ಇದಾರೆ. ಕಾಂಗ್ರೆಸ್ ಜೆಡಿಎಸ್ ಬರಲ್ವಾ? ಚಾನ್ಸ್ ಇಲ್ಲ. ಈ ಕಡೆ ಒಂದ್ಸಲನೂ ಬಂದಿಲ್ಲ ಮೇಡಮ್. ನಾನಂತೂ ನೋಡಿನ ಪ್ರಕಾರ ಬಿಜೆಪಿನೇ ಬರ್ತಾ ಇರೋದು. ಓಕೆ, ನನ್ನ ಪ್ರಕಾರ ಬಿಜೆಪಿನೇ ಗೆಲ್ಬೋದು. ಈಗ ಇಲ್ಲಿ ಪ್ರೆಸೆಂಟ್ MLA ಯಾರು ಗೊತ್ತಾ? ರಘು ಸರ್. ಅವ್ರ ವರ್ಕ್ ಇಲ್ಲಿ ನಿಮ್ಗೆ ಸ್ಯಾಟಿಸ್ಫೈ ಕೊಟ್ಟಿದ್ಯಾ? ಹಾಂ, ತುಂಬಾ ಡೆವಲಪ್ಮೆಂಟ್ ಆಗಿದೆ ಈ ಏರಿಯಾ ಎಲ್ಲ. ನಿಮಗೆ ಬದಲಾವಣೆ ಬೇಕು ಅನಿಸ್ತಿದ್ಯಾ ಅಥವಾ ಪ್ರೆಸೆಂಟ್ MLA ವರ್ಕ್ ಸ್ಯಾಟಿಸ್ಫೈ ಆಗಿದೆಯಾ? ಪ್ರೆಸೆಂಟ್ MLA ವರ್ಕ್ ಸ್ಯಾಟಿಸ್ಫ್ಯಾಕ್ಷರಿ ಇದೆ, ಆದ್ರೆ ಇನ್ನೂ ಬದಲಾವಣೆ ಆಗ್ಬೇಕು. ಪಾರ್ಟಿ ಈ ಸಲ ಗೆಲ್ಬಹುದು ಇಲ್ಲಿ? ಐ ಡೋಂಟ್ ನೋ, ಐ ತಿಂಕ್ ಬಿಜೆಪಿ. ಬಿಜೆಪಿನಾ? ಯಾಕೆ ಬಿಜೆಪಿ? ನನಗೆ ಇಷ್ಟ ಬಿಜೆಪಿ ಅಂತ. ಇಲ್ಲಿನ MLA ಯಾರು ಅಂತ ಐಡಿಯಾ ಇದೆಯಾ? ಇಲ್ಲಿ ನಮ್ಮ ರಘು ಅವರು. ಅವರು 3 ಸಲ ಗೆದ್ದಿದ್ದಾರೆ, ಅವ್ರ ವರ್ಕ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಖಂಡಿತ ಸರ್. ಅಂದ್ರೆ ಈ ಸಲ ಮತ್ತೆ ಬಿಜೆಪಿ ಗೆದ್ರೆ ಇಲ್ಲಿ ಜನರಿಗೆ ಸ್ವೀಟ್ ಸಿಗುತ್ತೆ ಅಂತ ಹೇಳ್ತೀರಾ? ಸಿಗುತ್ತೆ ಖಂಡಿತ. ಏ, ತಂದಿ ಇಟ್ಟರಂತ ಪ್ರಾಬ್ಲಮ್ಗಳು ಜಾಸ್ತಿ ಇದೆಯಲ್ಲ, ಅದನ್ನ ಸಾಲ್ವ್ ಮಾಡೋಕೆ ಇನ್ನ 2-3 ಟರ್ಮ್ಗಳು ಬೇಕು. ನನಗೆ ವಯಸ್ಸಾಯ್ತು, ಯಾರು ಸಂಬಾರ ಮಾಡ ಮನೇಲಿ ಯಾರಿಲ್ಲ, ನಮ್ಮ ಯಜಮಾನ್ರ ಕಾಯಿಲ್ಲ, ನಮ್ಮ ಮಗನಿಗೂ ಅಷ್ಟು ಮಾತಾಡಲ್ಲ, ಅವನಿಗೆ ಮಾತನೆ ಬರಲ್ಲ, ಅವನಿಗೂ ಮೈಸರಿಲ್ಲ, ನಾನೇ ಇದ್ರಲ್ಲಿ ಕಷ್ಟ ಬಿಂದೆ ತಿನ್ನೋದು, ಬೇರೆ ಏನಿಲ್ಲ. ಕುಮಾರಸ್ವಾಮಿ ಅವರೇ JDS? ಸಿ ವಿ ನಮ್ಮ ಗೊತ್ತಿಲ್ಲ ಮೇಡಮ್, ಇಡೀ ಇದರಲ್ಲೇ ನಮ್ಮ ಕರ್ನಾಟಕದಲ್ಲಿ ಬರೋದೇ JDS. ಹೌದು, ಓಟಾಕ JDS? ಪಕ್ಕ ಓಟಾಕ JDS. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಇಲ್ಲಿ, ಮತ್ತೆ ಯಾರು ಸಮಸ್ಯೆ? 50-50. ಆಮ್ ಆದ್ಮಿ ಪಾರ್ಟಿ ಕೂಡ ಅಷ್ಟೇ, ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಪ್ರತಿಯೊಂದು ಕಡೆನೂ ಅವರು ಈ ರೋಡ್ಗಳಿಗೆ ಏನು ಡ್ಯಾಮೇಜ್ ಆಗಿದೆ ಅದನ್ನ ಎತ್ತ ತೋರಿಸ್ತಾ ಇದ್ದಾರೆ ಪಬ್ಲಿಕ್ಗೆ. ಸಲ ಯಾರು ಗೆಲ್ಬಹುದು? ನಮ್ಮ ಪ್ರಕಾರ ಈ ಸರಿ BJP ಬರ್ಬೋದು. ಇಲ್ಲಿ MLA ಯಾರು ಅಂತ ಐಡಿಯಾ ಇದೆಯಾ? ಎಸ್ ರಘು ಅವರು ಮೇಡಮ್, ನಮ್ಮ ಶಾಸಕರು. ಅವರು ಇಲ್ಲಿ ಕೆಲಸ ಮಾಡ್ತಿದ್ದಾರಾ ಸರ್? ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ ಮೇಡಮ್. ಇವಾಗ ನೋಡಿ ಎಲ್ಲ ಸರ್ಕಾರಗಳು ಹಂಗೆ ಇದಾವೆ, ಯಾವ್ದು ಬಂದರು ಅವ್ರ ಪ್ರತ್ಯೇಕ ಅವರೇ ಇರೋರು. ಕರ ಈ ಸಲ ಇಲ್ಲಿ ಯಾರು ಗೆಲ್ಬಹುದು ಸರ್? BJP. BJPನೇ? ಯಾಕೆ ಸರ್ ಅಷ್ಟು ಸ್ಟ್ರಾಂಗ್ ಆಗಿ BJP ಅಂತಿದ್ದೀರಾ? ಯಾಕೆಂತಂದ್ರೆ ಅವ್ರದ್ದು ಸ್ವಲ್ಪ ಕೆಲವು ಕೆಲಸಗಳನ್ನ ಮಾಡಿದ್ದಾರೆ. ಕೆಲವು ಕಡೆ ಒಂದು ನ್ಯೂನತೆ ಅಂತ ಏನು ಹೇಳ್ತೀವಿ, ಡ್ರಾಬ್ಯಾಕ್ಸ್, ಅದು ಕೆಲವು ಯಾವುದೋ ಒಂದು ಇಂಟೀರಿಯರ್ ಅಥವಾ ಒಂದು ಸಣ್ಣ ಕಾರ್ನರಲ್ಲಿ ಇದೆ, ಅದು ಬಿಟ್ಟರೆ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ ಡಾಮಿನೇಷನ್ ಇದೆ, ಅದು ಬಿಟ್ಟರೆ ಓವರ್ ಆಲ್
ಬಿಜೆಪಿ ಕಲಿತು. ಯಾರಿಗಾಕಿ ಏನ್ ಪ್ರಯೋಜನ ಹೇಳಿ? ಏನ್ ಪ್ರಯೋಜನ ಆಗ್ದಂದ್ರೆ ನಮ್ಮ ಪಾಡ ನಾವು ದುಡಿತೀವಿ, ಅವ್ರು ದುಡಿತಾರ, ಅವ್ರು ನಮ್ಗೇನಾರು ಕೊಡ್ತಾರ? ಏನು ಕೊಡಲ್ಲ. ಯಾರು ಬಂದ್ರು ಅಷ್ಟೇನೆ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ದಳ ಆಗ್ಲಿ, ಯಾರು ಬಂದ್ರು ಎಲ್ಲಾರು ಅಷ್ಟೇನೆ. ಸರ್ ನೀವ್ ಹೇಳಿ ಸರ್, ಯಾರು ಬರಬಹುದು ಇಲ್ಲಿ, ಯಾರು ಗೆಲ್ಬಹುದು? ರಿಪೀಟ್ ಇಲ್ವ, ಯಾರು ಬಂದ್ರು ಏನು ಮಾಡಲ್ಲ, ಎಲ್ಲ ಸುಮ್ನೆ ಸುಳ್ಳು ಭರವಸೆ ಕೊಡ್ತಾರ, ಹೊಂಟೋಗ್ ಬಿಡ್ತಾರ. ಇವತ್ತು ಆಯ್ ಹಲೋ ಅನ್ಕೊಂಡ್ ಬಂದ್ಬಿಡ್ತಾರ, ನಾಳೆ ದಿನ ಯಾರು ಕಾಣಲ್ಲ. ಅಟ್ಲೀಸ್ಟ್ ನಮ್ಮ ಸಮಸ್ಯೆ ಹೋಗಿ ಅವ್ರ ಹತ್ರ ಹೇಳಿದ್ರೆ ನಮಗ್ ಕೇರ್ ಮಾಡಲ್ಲ ಅವ್ರು ಯಾರು ಅಂತ ಕೇಳ್ತಾರೆ. ವಾಟ್ರದು, ಡ್ರೈನೇಜ್ದು ಇದೆಲ್ಲ ಕ್ಲೀನ್ ನಡೀತಾ ಇದೆ, ಬೇರೆ ಆಟೋರ್ಗಿಂತ ಏನು ಮಾಡ್ಕೊಟ್ಟಿಲ್ಲ. ಯಾರು ಗೆದ್ರೆ ಒಳ್ಳೇದಾಗುತ್ತೆ? ಯಾರು ಬರೋದೇ ಬೇಡ, ಯಾರು ಬೇಡ, ರಾಜಕೀಯನೇ ಬೇಡ. ಹ್ಮ್, ಯಾಕೆ ಅಂತ? ಏನ್ ಉದ್ದಾರ ಮಾಡ್ತಾರಂತ ಬರಬೇಕು? ನಿಮ್ಮ ಏರಿಯಾದಲ್ಲಿ ಈಗ ಒಬ್ರು MLA ಕ್ಯಾಂಡಿಡೇಟ್ ಆಯ್ಕೆ ಆಗಿ ಆಗ್ತಾರೆ, ಸೊ ನೀವು ಓಟ್ ಹಾಕಿದ್ರೇನೆ ಒಳ್ಳೆ ಕ್ಯಾಂಡಿಡೇಟ್ ಬರಕ್ ಚಾನ್ಸ್ ಇರೋದು. ಸೊ ನಿಮ್ ಪ್ರಕಾರ ಯಾವ ಪಾರ್ಟಿ ಇಲ್ಲಿಗೆ ಬಂದ್ರೆ ಬೆಟರ್ ಅನ್ಸುತ್ತೆ? ಇದು ನಾಯಿ ಬೀದಿ ನಾಯಿಗಳು ಕಿತ್ತಾಡ್ತಾವಲ್ಲ ಆತರ ಕಿತ್ತಾಡ್ತಾ ಇರೋದು, ಇದು ಬೀದಿ ನಾಯಿಗಳಿಂತ ಮೋಸ ಇದು ರಾಜಕೀಯ. ನನ್ನ ಪ್ರಕಾರ ಕಾಂಗ್ರೆಸ್ ಗೆಲ್ಬಹುದಮ್ಮ. ಯಾಕೆ ಸರ್? ಅದು ಒಳ್ಳೇದು, ಅಕ್ಕಿ ಕೊಡ್ತಾರೆ, ಅಕ್ಕಿ ಎಣ್ಣೆ ಗ್ಯಾಸ್ ಎಲ್ಲ ಕಡಿಮೆ ಮಾಡ್ತಾರೆ, ಕಾಂಗ್ರೆಸ್ ಗೆಲ್ಬೇಕು. ಸರ್ ಇಲ್ಲಿ MLA ಯಾರು ಅಂತ ಏನಾದ್ರು ಐಡಿಯಾ ಇದೆಯಾ? ಎಲ್ಲಿ ಎಲ್ಲಿ ಮೇಡಮ್? ಇಲ್ಲಿ ಬಂದ್ಬಿಡ್ರಿ ರಘು ಅಂತ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಏನಾದ್ರು ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ ಬಂದ್ರೆ ಒಳ್ಳೇದು. MLA ಯಾರು ಅಂತ ಏನಾದ್ರು ಗೊತ್ತಿದ್ಯಾ? ಅವ್ರು ಇಲ್ಲೆಲ್ಲ ಬಂದಿದ್ದಾರಾ ಇಲ್ಲಿಗೆ? ಅವರು ಬರ್ತಿರ್ತಾರೆ. ನಿಮಗೆ ಅವರ ಕೆಲಸಗಳು ಖುಷಿ ಕೊಟ್ಟಿದ್ಯಾ? ಹೌದು ಮೇಡಮ್. ರಘು ಅವ್ರ ಕೆಲಸ ನಿಮ್ಗೆ ಈ ತರ ಮಜ್ಜಿಗೆ ಎಲ್ಲ ಮಾಡ್ಕೊಂಡಿದ್ದೀರಲ್ಲ, ಅಷ್ಟು ತಣ್ಣಗೆ ಅನ್ನಿಸ್ತಾ ಇದೆಯಾ? ಬಿಸಿ ಬಿಸಿ ಅನ್ನಿಸ್ತಾ ಇದೆಯಾ? ಬಿಸಿಲು ತಣ್ಣಗೆ ಇರಬೇಕು ಅಂತ ಮಾಡಿದ್ವಿ ನಾವು. ರಘು ಅವ್ರು ಬಂದ್ರೆ ಹಂಗೆ ಇರುತ್ತಾ, ಕೂಲ್ ಆಗಿ ಅಥವಾ ಹೆಂಗೆ? ಸಾಕು ಸಾಕು, ಅವ್ರು ಮಾಡಿದ್ವಿ ಸಾಕು. ಅವ್ರು ಬೇಕು ಅಂತೀರಾ, ಬೇರೆಯವ್ರು ಬೇಕು ಅಂತೀರಾ? ಅವರೇ ಇರಲಿ, ಅವರೇ ಇರಲಿ. ಪ್ರಕಾರ ಬಂದು ನಮ್ಮ ಕ್ಷೇತ್ರದಲ್ಲಿ BJP ಸ್ಟ್ರಾಂಗ್ ಆಗಿದ್ದಾರೆ, ಮತ್ತೆ ಕಾಂಗ್ರೆಸ್ ಎರಡು ಪಾರ್ಟಿ ಮಧ್ಯೆ ಟಫ್ ಫೈಟ್ ಅಂತೀರಾ? ಹೌದು ಮೇಡಮ್. ಬೇರೆ ನಮ್ಮ ಕಡೆ ಬಂದು JDS ವೀಕ್ ಆಗಿಬಿಟ್ಟಿದೆ, JDS ಕಾರ್ಯಕರ್ತರಿಗೂ ಏನ್ ಮಾಡಲ್ಲ ಇಲ್ಲಿ. ಈಗ ದುಡ್ಡು ಕಾಸು ಕೊಡ್ತಾರ ಓಟ್ ಹಾಕಕ್ಕೆ? ಹೆಂಗೆ ಓಟ್ ಹಾಕಿದ್ರೆ ಅವ್ರವ್ರ ಕಾರ್ಪೊರೇಟರ್ ಬಂದ್ಬಿಟ್ಟು ದುಡ್ಡು ಹಂಚ್ಬಿಟ್ಟು ಕೊಡ್ತಾರೆ, ನಾವು ಇಸ್ಕೊಳ್ತೀವಿ. ಸರ್ ಈಗ ಕಂಟಿನ್ಯೂಸ್ ಆಗಿ ರಘು ಅವರೇ ಇದಾರೆ, ಸೊ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಸ್ವಲ್ಪ ಮಾಡ್ತಾ ಇದ್ದಾರೆ. ಜಾಸ್ತಿ ಏನ್ ಮಾಡ್ ಇನ್ನು ಆಗ್ಬೇಕು? ಇನ್ನು ಆಗ್ಬೇಕಂದ್ರೆ ಅಭಿವೃದ್ಧಿ ಕೆಲಸ ಜಾಸ್ತಿ ನಡಿಬೇಕಾಗಿದೆ. ಸರ್ ಈಗ ಮತ್ತೆ ಅವ್ರು ಬಂದ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತಾ ನಿಮ್ಗೆ, ಅಥವಾ ನಿಮ್ಗೆ ಬದಲಾವಣೆ ಬೇಕು ಅನ್ನಿಸ್ತಿದ್ಯಾ? ಮೇಡಮ್ ನಮ್ಗೆ ಬದಲಾವಣೆ ಅಂತ ಏನಿಲ್ಲ, ನಮ್ಗೆ ಊರಾಗ ಯಾವ್ದು ಪಟ ಇಲ್ಲ, ಯಾವ್ದು ಇಲ್ಲ. ಇವಾಗ ಇಲ್ಲಿ ರೈಲ್ವೆ ಸ್ಟೇಷನ್ ಓಪನ್ ಆಗೈತೆ, ಇದು ತೆಗಿತೀನಿ ತೆಗಿತೀರಿ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ನಾವು ರಘು ಅವ್ರನ್ನ ನಂಬ್ಕೊಂಡಿದ್ವಿ, ಇವಾಗ ಯಾವ ಕಾಲಕ್ಕೆ ಏನಾಗತ್ತೆ ಹಿಂದ್ಗಡೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಂಪ್ರೂವ್ಮೆಂಟ್ ನಮ್ಗೆ ಏರಿಯಾ ಪಟ್ಟ ಬರ್ಬೇಕು, ಮತ್ತೆ ಪತ್ರ ಬರ್ಬೇಕು ನಮ್ಗೆ, ಪಟ್ಟ ಬರ್ಬೇಕು. ಹತ್ತಕ್ಕೆ ಒಂದು ಐದಕ್ಕೆ ಹತ್ತು ಕೊಟ್ರೂ ಪರವಾಗಿಲ್ಲ. BJP ಹೋಗ್ಬೇಕು. ಯಾಕೆ BJP ಏರಿಯಾದಲ್ಲಿ ನೀರು ಸುಮ್ಮನೆ ಬಿಡ್ತಾರೆ ನಮ್ಗೆ? ಅದು ಮುಂಚೆ 15 ರೂಪಾಯಿ ಕೊಟ್ಟು ನೀರು ಹಿಡಿತಾ ಇದ್ವಿ, ಇವಾಗ 4-5 ವರ್ಷದಿಂದ ಫ್ರೀ ಆಗಿ ನೀರು. ಯಾರು ಮಾಡಿರೋದು ಅದೆಲ್ಲ? BJP. ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ಬಹುದು ಸಿ ವಿ ರಾಮನಗರಲ್ಲಿ? ಸಿ ವಿ ರಾಮನಗರಲ್ಲಿ ಕಾಂಗ್ರೆಸ್ ಬರ್ಬೇಕು ಮೇಡಮ್. ಹೌದು ಮೇಡಮ್. ಇಲ್ಲ ಮೇಡಮ್, ಅವ್ರು ಬಂದ್ರೆ ಒಳ್ಳೇದಾಗೋದು. BJP ಕೆಲಸ ಮಾಡಿಲ್ಲ ಅಂತಿಲ್ಲ, ಅವರು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕಾಂಗ್ರೆಸ್ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ. ಯಾವ ಪಾರ್ಟಿ ಗೆದ್ರೆ ಏರಿಯಾಗೆ ಒಳ್ಳೇದಾಗುತ್ತೆ ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ ಆಕ್ಚುಲಾಗೆ, ಯಾಕಂದ್ರೆ ಯಾವಾಗ್ಲೂ BJP ಬಂದ್ರೆ ಕಾಂಗ್ರೆಸ್ ಏನ್ ಮಾಡ್ತಾರೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ದುಡ್ಡು ಆತರ ಏನು ಬರುತ್ತಾ ಇಲ್ಲ? ಬರಲ್ಲ, ಎಲ್ಲ ಬರ್ತೈತೆ. ಅದ್ ದೊಡ್ಡ ದೊಡ್ಡ ಆ ಸೈಡ್ ಮನೆ ಬಿಲ್ಡಿಂಗ್ ಇದೆಲ್ಲ ಆತರ ಬರುತ್ತೆ, ಆ ಕಡೆ ನಿಂತ ಆ ಕಡೆ ಕೊಡೋದು. ಇಷ್ಟು ಗಂಟೆ ನಾವು ಒಂದಿಸ್ಕೊಂಡಿಲ್ಲ. ಕಾಂಗ್ರೆಸ್ ಬಂದ್ರೆ ನಮ್ಗೆ ಒಳ್ಳೇದು ಸರ್. ಇಷ್ಟು ವರ್ಷ ಫಸ್ಟ್ ಎಲ್ಲ ನಮ್ಗೆಲ್ಲ ಒಳ್ಳೇದಾಯ್ತಾ ಇತ್ತು, ಯಾವಾಗ ಮೋದಿ ಬಂದ ನಮ್ಗೆಲ್ಲ ಹೊಟ್ಟೆ ಊಟ ಇರ್ತೀರ ಮಾಡ್ಬಿಟ್ಟು. BJP ಗೆದ್ದು ಅವರು ಕೌನ್ಸಿಲರ್ ಆಗಿದ್ರು ರಘು ಅವರು, ಅವ್ರು ಕೆಲಸ ಮಾಡಿದ್ರು, ಇಲ್ಲಿ ಬಂದು ರೋಡ್ ಹಾಕಿದ್ರು, ಕೊಳ ನೀರು ಕೊಟ್ಟರು, ಅದೆಲ್ಲ ಸ್ವಲ್ಪ ಮಾಡಿದ್ರು. BJP ಯಾಕೆ? BJP ನಮಗೆ ನಲ್ಲದು ಮಾಡಿದ್ದಾರೆ. ಏನು ಒಳ್ಳೇದು ಮಾಡಿದ್ದಾರೆ? ಇಲ್ಲಿ ಸ್ಕೂಲ್ ಇದು ಮಾಡ್ತಾ ಇದ್ದಾರೆ, ಪಾರ್ಕ್ ಮಾಡಿಕೊಟ್ರು. ಯಾವ ಪಾರ್ಟಿಗೆ ಅಂತ ಇಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ನಮ್ಮ ಏರಿಯಾಗೆ ಫೆಸಿಲಿಟಿ ಆಗುತ್ತೋ ಅವ್ರಿಗೆ ನಾವು ಗ್ಯಾರಂಟಿ ಹಾಕ್ತೀವಿ. ಯಾವ ಪಾರ್ಟಿಗೆ ನೀವು ವೋಟ್ ಮಾಡ್ತೀರಾ? BJP ಯಾಕೆ? BJP ಅವ್ರು ನಮಗೆ ಒಳ್ಳೇದು ಮಾಡಿದ್ದಾರೆ. ಏನು ಒಳ್ಳೇದು ಮಾಡಿದ್ದಾರೆ? ರೋಡ್ ಹಾಕಿ ಕೊಟ್ಟಿದ್ದಾರೆ,
ನೀರು ಬಿಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಎಲ್ಲ ನಮ್ಮ ಏರಿಯಾ ನೋಡ್ಕೊಂಡು ಹೋಗ್ತಾರೆ. ಉಳಿದ ಟೈಮ್ ಯಾ ಎಷ್ಟೇ ವರ್ಷ ಆಗಲಿ ಏನೇ ತೊಂದರೆ ಯಾರು ಏನು ಬಂದು ನೋಡೋಕ್ಕಾಗ್ತಾ ಇಲ್ಲ. ನಮ್ಗೆ ತುಂಬ ರೇಟ್ ಮಾಡ್ಕೊಂಡು ಹೋದ್ರೆ ನಾವು ಬಡವ್ರಿ ಏನು ಮಾಡೋಣ? ಒಂದು ಸಲ ಇರ್ತದ, ಒಂದು ಸಲ ಇಲ್ಲ. ನೋಡು ಕೂಲಿ ಮಾಡ್ಕೆ ತಿನ್ನೋಗಂಟ ನಮಗಿಲ್ಲ. ನಾವು ಓಟ್ ಹಾಕೋದು ಯಾರಿಗೆ ಹಾಕೋದ? ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕೆ? ನಮ್ಗೆ ಬಡವರು ನಾವು ಯಾವಾಗಲೂ ಅದಕ್ಕೆ ಹಾಕೋದು, ನಾವು ಅದೇ ಹಾಕ್ಬೇಕಂತ ತೀರ್ಮಾನಿದೆ. ಮತ್ತೆ ಇಲ್ಲಿ ಬಿಜೆಪಿನೇ ಇದೆಯಲ್ಲ, ಮತ್ತೆ ಬಿಜೆಪಿ ಇತ್ತು ಇಷ್ಟು ವರ್ಷ, ಇವಾಗ ಯಾರು ನಮ್ಗೆ ಸಹಾಯ ಮಾಡ್ತಾರ ಅವ್ರಿಗೆ ನಾವು ಮಾಡೋದು? ಯಾರು ನಮ್ಗೆ ಏನು ರಾಸನ ಗೀಸನ ಯಾರು ಹೆಲ್ಪ್ ಮಾಡ್ತಾರ ಕಮ್ಮಿ ಮಾಡ್ತಾರ ಅವ್ರಿಗೆ ಓಟ್ ಹಾಕ್ತೀವಿ. ನಾವು ದುಡ್ಕೊಂಡು ತಿನ್ನೋರು, ನಾವೇನು ಸಾಹುಕಾರ ಅಲ್ಲ, ನಮ್ಗೇನು ಏನು ಹೆಲ್ಪ್ ಮಾಡಿಲ್ಲ. ಗೆಲ್ಬೋದು ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಇಲ್ಲಿ ಬಂದ್ರೆ ರಘುನೇ ಅಂದ್ರೆ ರಘು ಅವರೇ ಎಲ್ಲರಿಗೂ ಫೇವರೇಟ್ ಕ್ಯಾಂಡಿಡೇಟ್. ಇಲ್ಲಿ ರಘುನೇ, ರಘು ಎಲ್ಲ ಕೆಲಸ ಮಾಡ್ತಾರ. ರಘು ನನ್ ಪಿಂಚಿನ ಯಾರು ಮಾಡಿ ಕೊಡ್ತಾರೋ ಅವ್ರ ಕಾಕಿ ಕೊಡೋದು. ಪೆನ್ಷನ್ ಬರ್ತಿದ್ಯಾ ಕರೆಕ್ಟ್ ಆಗಿ? ಎಲ್ಲ ಬರ್ತದ? ಬರ್ತಿಲ್ಲ, 6 ವರ್ಷ ಆಯ್ತು. ಸರ್ ಇಲ್ಲಿ ಯಾವ ಪಾರ್ಟಿ ಗೆಲ್ಬೋದು ಸರ್? ಮೇಡಮ್ ಇಲ್ಲಿ 100 ಕ್ಕೆ 100 ಬಿಜೆಪಿ ಮೇಡಮ್. ಯಾಕಂದ್ರೆ ಒಂದು 15 ವರ್ಷ ಮುಂಚೆ ಜನ ಎಲ್ಲ ತುಂಬಾ ಕಷ್ಟ ಬಿದ್ದಿದ್ದಾರೆ. ನೀರಿಗೂ ಮತ್ತೆ ರೋಡು ಲೈಟು ಸ್ಯಾನಿಟ್ರಿ ತುಂಬಾ ಕಷ್ಟ ಆಯ್ತು. ಫಸ್ಟು ಬಿಜೆಪಿ ಬಂದ್ಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇವಾಗ ಹಳೆ ಬೈಯಪ್ಪನಹಳ್ಳಿ ಮೇನ್ ರೋಡ್ ನಲ್ಲಿ ಇದೀವಿ. ಇಲ್ಲಿ ಏನ್ ಕಾಮಗಾರಿ ಆಗಿದೆ, ಏನ್ ಆಗಿಲ್ಲ ಜನರೇ ತೋರಿಸ್ತಿದ್ದಾರೆ. ನಾವು ಅದನ್ನ ನಮ್ಮ ಕ್ಯಾಮರಾಮನ್ ಪ್ರಶಾಂತ್ ತೋರಿಸ್ತಾ ಹೋಗ್ತಾರೆ, ನಾವು ಅದನ್ನ ನೋಡ್ತಾ ಹೋಗೋಣ, ಗಮನಿಸೋಣ ಇಲ್ಲಿ ಏನ್ ಕೆಲಸ ಆಗಿದೆ ಅಂತ. ಸುಮಾರು ಒಂದು 12,000 ವೋಟ್ಸ್ ಐತೆ ಮೇಡಮ್. ಇಲ್ಲಿ 12,000 ವೋಟ್ಸ್ ಐತೆ. ನಮಗೆ ಮೇಯ್ನ್ ಪ್ರಾಬ್ಲಮ್ ಬಂದು ಇಲ್ಲಿಂದ ಮೇನ್ ರೋಡ್ ಇಲ್ಲ. ಮೇನ್ ರೋಡ್ಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಏನು 1 ಕಿಲೋಮೀಟರ್ ಅಷ್ಟು ದೂರದಲ್ಲೇ ಇದೆ. ಏಷ್ಯಾಸ್ ನಂಬರ್ 1 ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ಈಚೆ ಹೋಗೋಕ್ಕೆ ನಮಗೆ ಮೇನ್ ರೋಡೇ ಇಲ್ಲ ಮೇಡಮ್. ಸೊ ನೀವು ಹೋಗಿ ಶಾಸಕರ ಹತ್ರ ಕೇಳ್ಕೊಂಡಿದ್ದೀರಾ, ಅವ್ರೇನಾದರೂ ಭರವಸೆ ಕೊಟ್ರ ಹೇಗೆ? ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಾವು ಹೋಗಿ ನಮ್ಮ MLA ಭೇಟಿ ಆಗೋಕ್ಕೆ ಕಷ್ಟ. ಇಲ್ಲಿರೋ ಅದು ಏನು ಅವ್ರ ಪೊಲಿಟಿಕಲ್ ಇದು, ನಾವು ಹೋಗಿ MLA ಮೀಟ್ ಮಾಡೋಕ್ಕೆ ಬಿಡಲ್ಲ ಅವರು. ಪಾಪ ನಾವು MLA ಬಗ್ಗೆ ನಾವು ಏನು ಮಾತಾಡೋಕ್ಕಿಲ್ಲ. ಇಲ್ಲಿರೋ ಲೋಕಲ್ ಲೀಡರ್ಗಳು ಅವ್ರನ್ನ ಹೋಗಿ ನಾವು ಅವ್ರನ್ನ ಭೇಟಿಯಾಗಿ ನಮ್ಗೆ ಕೊಂದು ಕೊರತೆ ಹಿಂಗೈತೆ ಅಂತ ಹೇಳೋಕ್ಕೆ ಬಿಡ್ತಾ ಇಲ್ಲ. ತುಂಬ ಸಲ ಹೇಳಿದ್ದೀವಿ, ಅವ್ರು ಬರೋವಾಗಲ್ಲ. ಲಾಸ್ಟ್ ಟೈಮ್ ಕೂಡ ಬಂದಿದ್ರು, ಆವಾಗಲೂ ಹೇಳಿದ್ದೀವಿ. ನಾನು ಚಿಕ್ಕ ವಯಸ್ಸಿಂದ ಹೇಳ್ತಾನೆ ಇದ್ದೀವಿ, 3 ಸಲ BJP ಗೆದ್ದಿತ್ತು. ಅವ್ರಿಗೆ ಹೇಳಿದ್ದು ಒಂದು ಗ್ರೌಂಡ್ ವ್ಯವಸ್ಥೆ ಮಾಡಿಕೊಡಿ. ಇವಾಗ ಈವ್ನಿಂಗ್ ಟೈಮ್ಸಲ್ಲಿ ಬಾಲ್ ಒಳಗೆ ಹೋದರೆ ಮಿಲ್ಟ್ರಿ ಅವ್ರು ಬರ್ತಾರೆ, ಅವ್ರ ಹತ್ರ ನಾವು ಆಪೋಸಿಟ್ ಮಾಡೋಕ್ಕಾಗಲ್ಲ. ಏನು ಪ್ರಾಬ್ಲಮ್ ಇದೆ ಅಂತ? ನಮ್ಮ ಏರಿಯಾದಲ್ಲಿ ಕುಡಿಯೋ ನೀರಿಲ್ಲ. ಆ ನೀರಿಗೆ 5 ರೂಪಾಯಿ ನೀರಿಗೆ ಅಲ್ಲೋದ್ರೆ ಕ್ಯೂ ನಿಂತ್ಕೋಬೇಕು. ಆಮೇಲೆ ತಿರ್ಗಾ ಗಾಡಿಗಳು ಆಟೋಗಳು ಇಲ್ಲಿ ಹೊರಗೂ ಒಳಗೆ ಬರೋಲ್ಲ. ರೋಡ್ಗಳು ಇಲ್ಲ ಸರಿಯಾಗಿ. ಇಲ್ಲಿ ಬರಬೇಕಂದ್ರೆ ಒಬ್ಬರು ಆಟೋರು ಬರೋಲ್ಲ. ಕೊಟ್ಟು ಇದು ವ್ಯಾಪಾರಕ್ಕೆ ನಮ್ಗೆ ಲೈಸೆನ್ಸ್ ಕೊಟ್ಟರು. ವ್ಯಾಪಾರಕ್ಕೆ ದುಡ್ಡು ಸ್ವಲ್ಪ ಕಮ್ಮಿ ಬಡ್ಡಿಗೆ ದುಡ್ಡು ಕೊಟ್ಟರು. ನೀವೀಗ ಇದೆಲ್ಲ ನೀವು ಮಾಡಿಕೊಡಿ, ನಮ್ಗೆ ಲೈಸೆನ್ಸ್ ಕೊಟ್ಟರು. ಇದು ರೋಡಲ್ಲಿ ಫುಟ್ಪಾತಲ್ಲಿ ಯಾರಾದರೂ ಬಂದು ಏನಾದ್ರು ಪೊಲೀಸ್ ಏನಾದರೂ ಮಾತಾಡಿದ್ರೆ ಏನಾದರೂ ಇದ್ರೆ ನೀವು ಈ ಲೈಸೆನ್ಸ್ ತೋರಿಸ್ಬಿಟ್ಟು ನೀವು ವ್ಯಾಪಾರ ಮಾಡಮ್ಮ ಹಂಗಂತ ಹೇಳಿದ್ರು. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮೇಡಮ್, ಏನು ತೊಂದರೆ ಇಲ್ಲ. ಯಾರು ಪೊಲೀಸ್ ಅವ್ರ ತೊಂದರೂ ಇಲ್ಲ. ತುಂಬ ಭೀಮನಗರ ಅಂದರೆ ನಮ್ಗೆ ಒಂದು ಅವರು ಒಂದು ಅನ್ನ ಥರ. ನಮಗೆ ನಮಗೆ ಇಲ್ಲೇ ಅಂಗಡಿ ಬೇಕಾದ ನಾವು ಇದು ಮಾಡ್ತೀವಿ. ಇಲ್ಲೇ ಮಾಡಿಕೊಟ್ರೆ ಇನ್ನೂ ಒಳ್ಳೇದಾಯಿತು. ಇವ್ರು ಏನು ಹೇಳ್ತಾರೆ ಇಲ್ಲಿ ಎತ್ತಾರ ಏನಂತ ಗೊತ್ತಿಲ್ಲ ನಮಗೆ. ಕಾಂಗ್ರೆಸ್ ಬಂದರೆ ಒಳ್ಳೇದಾಗ್ತದೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಕಂಟಿನ್ಯೂಸ್ ಆಗಿ BJP ಇದೆ ಅಂದರೆ ಅವರಿಂದ ಏನು ಖುಷಿ ಕೊಟ್ಟಿಲ್ಲ ಅಭಿವೃದ್ಧಿ ಕೆಲಸ ಅನ್ಸುತ್ತೆ? ಹಂಗೆ ಅಲ್ಲ, ಇದು ಈಗ ತುಂಬ ಹೊಟ್ಟೆ ನೋವು ಪ್ರಾಬ್ಲಮ್ ಎಲ್ಲ ಬರ್ತಾ ಇದೆಯಾ. ನಮಗೆ ಯಾವುದು ಒಳ್ಳೇದು ಮಾಡ್ತಾರೋ ಅವ್ರು ಮುಂದೆ ಬರ್ಬೋದು. ಇಲ್ಲಿ ನಿಮಗೆ ಯಾರು ಹೆಲ್ಪ್ ಮಾಡಿದ್ದಾರೆ? ಯಾರು ಇನ್ನೇ ಹೆಲ್ಪ್ ಮಾಡಿಲ್ಲ. BJP ಇಸ್ ನಾಟ್ ಡನ್ ಎನಿಥಿಂಗ್. ಓಕೆ ರೈಟ್, ನಿಮ್ಗೆಲ್ಲ ಗೊತ್ತಿದೆ ಎವ್ರಿಬಡಿ ಸಫರಿಂಗ್ ರೈಟ್. ನೀವಲ್ಲ, ಇವನ್ ಇವರ್ ಯು ಆರ್ ಸಫರಿಂಗ್, ಯು ಈಸ್ ಸಫರಿಂಗ್, ಐ ಆಮ್ ಸಫರಿಂಗ್, ಎವ್ರಿಬಡಿ ಸಫರಿಂಗ್ ರೈಟ್. ಸೊ ದಿಸ್ ಟೈಮ್ ಇಫ್ ಕಾಂಗ್ರೆಸ್ ಕಮ್ಸ್ ಕರ್ನಾಟಕ ವಿಲ್ ಬ್ರೀತ್ ಅಗೇನ್. ಯಾವ ಪಾರ್ಟಿ ಬರಲಿ, ಯಾವ ದೇಶದಲ್ಲಿ ನಮ್ಮ ಬಡವ್ರಿಗೆ ಉಪಕಾರ ಮಾಡೋದಕ್ಕೆ ನಾವು ಓಟ್ ಹಾಕ್ತೀವಿ. ಯಾರು ಯಾವ್ದು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಯಾರು ಹೆಲ್ಪ್ ಮಾಡ್ತಾರೆ ಅನ್ಸುತ್ತೆ? ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ನಾವು ಯಾರಿಗೂ ಒಟ್ಟಿಗೆ ಹೇಳೋಕ್ಕಾಗಲ್ಲ BJP ಗೆ. ಯಾಕೆ? ಯಾಕಂದ್ರೆ ಫುಟ್ಪಾತ್ನಲ್ಲಿ ಗಾಡಿಗೆ ಲೈಸೆನ್ಸ್ ಕೊಟ್ಟಿದ್ದ ಅವರೇ.
ಅದಕ್ಕೋಸ್ಕರ ಬಿಜೆಪಿಗೆ ಮಾಡೋದು. ಇನ್ನು ಏನ್ ಕೆಲಸ ಆಗ್ಬೇಕು ಜೀವನ್ ಭೀಮಾ ನಗರ? ತುಂಬಾ ಕೆಲಸ ಇದೆ ಅಮ್ಮ ಇಲ್ಲಿ. ಇನ್ನೊಂದು ಆ ಕಡೆ ಎಲ್ಲ ರೋಡು ಒಡೆದಾಕಿದ್ದಾರೆ, ಇನ್ನು ಅದು ಸರಿ ಮಾಡಿಲ್ಲ. ಕೆಲವು ಕಡೆ ಸರಿ ಮಾಡಿದ್ದಾರೆ, ಇನ್ನೊಂದು ಕೆಲವು ಕಡೆ ಇದೆ. ಸರ್, ಈಗ ಜೀವನ್ ಭೀಮಾ ನಗರಲ್ಲಿ ಏನು ಇಂಪ್ರೂವ್ ಆಗ್ಬೇಕು ಸರ್? ಭೀಮಾನಗರ ವಾರ್ಡಲ್ಲಿ ರೋಡ್ಗಳೊಂದು ಬಿಟ್ಟರೆ ಮೇಡಮ್, ಇನ್ನೂ ಮಳೆ ಎಲ್ಲ ಬಂದರೆ ನೀರು ಮೋರಿಗಳು ಕ್ಲೀನ್ ಇಲ್ಲ ಮೇಡಮ್. ಇನ್ನು ತುಂಬ ರೋಡ್ಗಳೆಲ್ಲ ಕೆಲಸ ಆಗಬೇಕಾಗಿತ್ತೆ, ಕೆಲಸಗಳು ಆಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಹೇಳೋಕ್ಕಾಗಲ್ಲ ಮೇಡಮ್, ಈ ಸಾರಿ ಬಿ ಜೆ ಪಿ ಕಾಂಗ್ರೆಸ್ಸು ಎರಡೂ ಇದ್ದಾವೆ, ಎರಡರಲ್ಲಿ ಯಾವ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಕಾಂಪಿಟೇಷನ್ ಇದೆಯಾ ಎರಡು ಪಾರ್ಟಿಗೂ? ಎರಡಕ್ಕೂ ಕಾಂಪಿಟೇಷನ್. ಏರಿಯಾ ಅಂತ ಕರೆಸ್ಕೊಳ್ಳೋ ಇಂದ್ರಾ ನಗರ್ 100 feet ರೋಡ್ ನಲ್ಲಿ ಇದೀವಿ. ಇದು ಮೇಲ್ನೋಟಕ್ಕೆ ನೋಡೋದಕ್ಕೆ ನಮ್ಗೆ ಇಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ, ಇಲ್ಲಿ ನಿಜಕ್ಕೂ ಕುಂದು ಕೊರತೆ ಏನೇನಿದೆ ಅವ್ರ ಹತ್ರನೇ ನಾವು ಕೇಳೋಣ. ನಗರಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಸದ್ಯಕ್ಕೆ? ಸದ್ಯಕ್ಕೆ ಏನಿಲ್ಲ ಮೇಡಮ್, ಇವಾಗ ಏನಿದೆ ಏನಿಲ್ಲ. ನಿಮ್ಮ ಎಲ್ಲ ಏನ್ ಕೆಲಸ ಮಾಡಿದಾರೆ ಅದ್ ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಇದೆ ಖುಷಿ, ಇದೆ ಖುಷಿ, ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಇಲ್ಲಿ ಈ ಸತಿ? ನೋಡ್ಬೇಕು ಮೇಡಮ್, ಕಾಂಗ್ರೆಸ್ ಬರೋದು ಈ ಸತಿ. ರಘುವರ್ ಆಗಲ್ಲ ಅವ್ರ ಕೈಯಲ್ಲಿ ಬಿಡಿ. 5 ವರ್ಷ ಮಾಡಿದ್ದಾರೆ ಕೆಲಸ, ಇನ್ನ ಇವಾಗ ಮಾಡ್ತಾ ಇಲ್ಲ, ಆಗಲ್ಲ ಮೇಡಮ್. ಸರ್, ನಿಮ್ ಪ್ರಕಾರ ಈ ಸಲ ಇಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ? ಈ ತರ ದುಡ್ಡು ಯಾರು ಕೊಡ್ತಾರೋ ಅವ್ರು ಗೆಲ್ತಾರೆ. ಇಂಡಿವಿಜುವಲ್ MLA ಯಾರು ಕಂಟೆಸ್ಟ್ ಮಾಡ್ತಾರೋ ಅವರು ಇಂಡಿಪೆಂಡೆಂಟ್ ಆದ್ರೂ ರೈಟ್, ಪಾರ್ಟಿ ಆದ್ರೂ ರೈಟ್ ಗೆದ್ದು ಬರ್ತಾರೆ. ದುಡ್ಡು ಕೊಡೋರು ಗೆದ್ದು ಬರ್ತಾರೆ. MLA ರಘು ಅವ್ರು ಕೆಲಸ ಮಾಡಿದ್ದಾರೆ ಇಲ್ಲಿ, ಪರವಾಗಿಲ್ಲ. ನೋಡೋಣ ಇಷ್ಟ ಟೈಮ್ ಏನು ಚೇಂಜಸ್ ಬರ್ಬೋದಾ ಅಂತ ಹೇಳೋದಕ್ಕಾಗಲ್ಲ. ಈ ಸತಿ ಪಬ್ಲಿಕ್ ಮೇಲೆ ಡಿಪೆಂಡ್ ಇರೋದು, ಪ್ಲಸ್ ಮೈನಸ್ ಇದೆ ಮೇಡಮ್. ಜನಕ್ಕೆ ಒಳ್ಳೇದಾಗಬೇಕು, ಅದೇ ಬಂದ್ಬಿಟ್ಟು ಪ್ರತಿಯೊಂದು ಎಲೆಕ್ಷನಲ್ಲೂ ಏನಾಗ್ತೈತೆ, ಆಶ್ವಾಸನೆಗಳು ಇದು ಎಲ್ಲರೂ ಕೊಡ್ತಾರೆ ಬಂದ್ಬಿಟ್ಟು ಪ್ರಣಾಳಿಕೆ ಅಂತ ಅಂದ್ಬಿಟ್ಟು ಹೇಳಿದಾಗ ನಮ್ದು ಇದು ಮಾಡ್ತೀವಿ ಅದು ಮಾಡ್ತೀವಿ ಬಂದ್ರೆ ಅಂತ ಅಂದ್ಬಿಟ್ಟು ಬಂದ್ಮೇಲೆ ಮತ್ತೆ ಯಾರೋ ತಿರುಗಿ ನೋಡಲ್ಲ ಬಂದು ಏನ್ ಬೇಕು ಅನುಕೂಲ ಮಾಡಿದ್ದಾರೆ. ಬಟ್ ಇಲ್ಲಿ ಅವರು ಡ್ರೈನೇಜ್ ಸರಿಯಾಗಿ ಸಾಲ್ವ್ ಮಾಡ್ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ಒಬ್ಬೊಬ್ಬರ ಭಾವನೆ ಆಗಿರುತ್ತೆ. ನಿಮ್ ಭಾವನೆ ಏನು? ನಮ್ ಭಾವನೆ ರಘು ಬರ್ತಾರೆ 100%. ನಾವಿವತ್ತು ಇಡೀ ದಿನ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರವನ್ನ ಸುತ್ತಾಡಿದ್ವಿ. ನಾನ್ ನಿಮ್ಗೆ ಬೆಳಿಗ್ಗೆನೆ ಹೇಳ್ದಾಗೆ ಇಲ್ಲಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡುವಂತಹ ಜನರು ಇದ್ದಾರೆ, ಸ್ಲಮ್ ಪ್ರದೇಶದ ನಿವಾಸಿಗಳು ಇದ್ದಾರೆ. ನಾವು ಎರಡೂ ಕಡೆ ಸುತ್ತಾಡಿ ಅಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು, ಏನೇನ್ ಕೆಲಸಗಳು ಆಗ್ಬೇಕು ಅದನ್ನೆಲ್ಲ ಗಮನಿಸಿದ್ವಿ. ಮತದಾರರ ಹತ್ರನೇ ಅದ್ರ ಬಗ್ಗೆ ನಾವು ವಿವರಣೆಯನ್ನ ಪಡ್ಕೊಂಡ್ವಿ. ಇಲ್ಲಿ ಸದ್ಯ ಹಾಲಿ ಶಾಸಕ ಎಸ್ ರಘು ಪರ ಮತದಾರರು ಬ್ಯಾಟ್ ಅನ್ನ ಬಿಸ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಬಿಜೆಪಿ ಅಲ್ಲಿ ಎದ್ದು ಕಾಣ್ತಾ ಇದ್ರು ಸಹ ಬೇರೆ ಪಕ್ಷಗಳಿಂದ ಪ್ರಬಲ ಅಭ್ಯರ್ಥಿ ಕಣಕ್ಕೆ ಇಳಿದ್ರೆ ಇವರ ಗೆಲುವು ಕಠಿಣ ಆಗೋದು ದಟ್ಟವಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಅರ್ಪಿತಾ, ನ್ಯೂಸ್ ಫಸ್ಟ್, ಸಿವಿ ರಾಮನ್ ನಗರ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.